ಕರ್ನಾಟಕ ರಾಜ್ಯದಲ್ಲಿ ಎಸ್ಎಸ್ಎಫ್ ಜನಿಸಿದ ದಿನಾಂಕ. ಎಸ್ಎಸ್ಎಫ್ಗೆ 24 ತುಂಡು 25 ಹರೆಯ ಕಾಲಿಡುತ್ತಿರುವ ಈ ಸಂದರ್ಭದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ರಾಜ್ಯ ಸಮಿತಿ ಹಮ್ಮಿಕೊಂಡಿದೆ. ಆ ಪೈಕಿ ಒಂದು ಕಾರ್ಯಕ್ರಮವಾಗಿದೆ 25ರಷ್ಟು ಯುವಕರ ಮದುವೆ ಕಾರ್ಯಕ್ರಮ. ಹಲೋ ಹಲೋ 25ರಷ್ಟು ಯುವಕರ ಮದುವೆ ಕಾರ್ಯಕ್ರಮ, ಅದಕ್ಕೂ ಹೆಚ್ಚಿನವರು ಬರಬಹುದು. ಮದುವೆ ಅಂತ ಹೇಳಿದರೆ 5 ಪಾಯಿಂಟ್ 10 ಪಾಯಿಂಟ್ ಚಿನ್ನ ಫ್ರೀಯಾಗಿ ಕೊಡುವಂತಹ ಕಾರ್ಯಕ್ರಮ ಅಲ್ಲ. ಹೆಣ್ಣು ಗಂಡು ಸತ್ತಾಗಬೇಕು, ವರದಕ್ಷಿಣೆ ಹೆಣ್ಣ ಕೇಳಬಾರದು, ಚಿನ್ನ ನಿಗದಿಪಡಿಸಬಾರದು. ಸಂಗೀತರ ಸಾತ್ವಿಕರ ಸಜ್ಜನರ ಸಂಗೀತಿಯಲ್ಲಿ ನಿಕಾಹಿಗೆ ತಯಾರಾದವರ ಮಿಸ್ಟ್ ಇಶಾ ಅಲ್ಲ ಎಲ್ಲವೂ ಕರೆಕ್ಟ್ ಆದರೆ 2014 ಜನವರಿ 2 ಗುರುವಾರ ಬೆಳಿಗ್ಗೆ 8:00 ಮಧ್ಯಾಹ್ನ 2 ತನಕ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನೆಹರು ನಿಲ್ದಾಣದಲ್ಲಿ ದೊಡ್ಡ ಪ್ರೋಗ್ರಾಂ ಹಮ್ಮಿಕೊಳ್ಳಲಾಗಿದೆ. ಶೋಭನ ಕನ್ನಡದಲ್ಲಿ ಯೋಚಿಸ್ತಾ ಬರ್ತೇನೆ ಎಂದು ಮಾತು ಕೊಟ್ಟಿದ್ದಾರೆ. ಇಶಾಲ ಆ ಪ್ರೋಗ್ರಾಂಗೆ ಹೆಣ್ಣು ಮಕ್ಕಳು ಹೆಂಗಸರು ಇವತ್ತು ಬರಲಿಕ್ಕಿಲ್ಲ, ಗಂಡಸರು ಮಾತ್ರ ಬರುವುದು. ನಿಕಾಹ ಕಾರ್ಯಕ್ರಮದಲ್ಲಿ ನಂತರ ಅವರನ್ನು ಕಳಿಸಿಕೊಡಲಾಗಿ ಬೇಕಾದ ವ್ಯವಸ್ಥೆ. ಆ ಪ್ರೋಗ್ರಾಮ್ಗೆ ಇಶಾಲ ಹೋಗಲು ಇಚ್ಛಿಸುವರಿದ್ದರು ಎರಡು ರೂಪದಲ್ಲಿ ಮಾತ್ರ ಹೋಗಲು ನಿಕಾಹ ಸಿಗ್ತದೆ. ಒಂದ ಮುನ್ನ ದಿನ ಹೋಗಬೇಕು, ಮುಚ್ಚಿನ ದಿನ ಹೋಗಬೇಕು, ಅಥವಾ ಬೆಳ್ಳಂ ಬೆಳಗ್ಗೆ 4 ಗಂಟೆಗೆ ಗಾಡಿಯಿಂದ ಹೋಗಬೇಕು. ಇದೆರಡರಲ್ಲದೆ ಬೇರೆ ಹೋದರೆ ನಿಕಾಹ ಸಿಗುವುದಿಲ್ಲ. ಆ ಬಗ್ಗೆ ನಿಮ್ಮ ಮುಂದಿನಿಂದ ಬರೆಯಲಿದ್ದಾರೆ, ಪಾಲ್ಗೊಳ್ಳಲ್ಲ ಓದಿಲ್ಲ, ಮತ್ತೆ ಸಿಕ್ಕರೂ ಸಿಗಬಹುದು ಚಿಂತೆ ಇಲ್ಲ, ನಾನು ಬರ್ತೇನೆ ನೋಡ್ತೇನೆ ಅಂತ ನಿಮಗೆ ಮಾಡಿದ್ರೆ ಅದಕ್ಕೆ ಹಿಂದಿಕೊಂಡು ನಿಮ್ಮ ಕಾರ್ಯಕ್ರಮ ಅದಕ್ಕೆ ವ್ಯವಸ್ಥೆ ಮಾಡಿದ್ರು. ಬರೆಯದಿದ್ರೆ ವಾಹನದಲ್ಲಿ ಬರೆಯದಿದ್ರೆ 8 ಗಂಟೆಗೆ ತಲುಪುವಂತೆ ಮಾಡಿ ನಾಷ್ಟ ಸುಭಿಹಣೆಯಲ್ಲೇ ಮದುವೆ ಮಾಡಿ ನಿಮ್ಮ ವಾಹನಕ್ಕೆ ಎದುರು ಬದಿಯಲ್ಲಿ ಫ್ಲಾಗ್ ಇರಲಿ, ನಿಮ್ಮ ಜೀವಿತ ಅದೊಂದು ಫ್ಲಾಗ್ ಕೂಡ ನಿಮಗೆ ಒಂದು ಸಂದರ್ಭದಲ್ಲಿ ನಿರೂಪಿಸ್ತಾ ಇದ್ದೇನೆ. ಶುಕ್ರ ದತ್ತಾದ ಲೋಕನ ಸರಿ ಕಳೆದ ಸಲ ಅಲ್ಲಿಂದಗಳನ್ನು ಇಲ್ಲಿ ಎಸ್ ಇಲ್ಲಿ ಕಳೆದ ಸಲ 1 10 ನಿಮಿಷ ಮೀಟಿಂಗ್ ಕೂಡ ನಡೆಸಲಾಗಿತ್ತು. ಕಳೆದ ಸಮಾರಂಭದಲ್ಲಿ ತೀರ್ಮಾನ ಕೈಗೊಳ್ಳಲಾಗಿತ್ತು. ಹೌದು, ನಾವು ತೀರ್ಮಾನ ಕೈಗೊಂಡಿದ್ದೆವು, ಮತ್ತೆ ನಿಮಗೆ ನೆನಪಿರಲಿಲ್ಲ, ಇವತ್ತು ನೇರವಾಗಿ ಇಲ್ಲಿಗೆ ಬಂದಿದ್ದೇವೆ ಅಂತಲೂ ಕೂಡ ಹೇಳ್ಬೋದು. ಏನೂ ಮಾಡಿಲ್ಲ, ಸತ್ಯ ಹೇಳಬೇಕು ಅದು ಒಂದು ನಿಮ್ಮ ನೀಡುತ್ತಿರುವುದು. ಏನು ಮಾಡದೆ ಹಿಂದಲ್ಲಿ ಬಿಚ್ಚಲ್ದೆ ಒಂದಿದ್ದರೂ ಕಳೆ ಚಂದ್ರಾರದಂತ ಇರಲಿಲ್ಲ ಅಂತ ಏನಾದರೂ ಹೇಳಿ ಸುಮ್ಮನೆ ಮಾಡದ ತಪ್ಪು ಬೇರೆ, ಸುಳ್ಳುಗಳೇ ತಪ್ಪು ಬೇರೆ, ಅದು ಎರಡು ತಪ್ಪು ನಿಮಗೆ ಬೇಡ. ಸತ್ಯ ಹೇಳಿ ಅಂತ ಮಾತ್ರ ಇರುವುದು, ಪ್ರತಿಯೊಬ್ಬರು ಕೂಡ ಹೇಳಿ. ಎಷ್ಟು ಪ್ರೋಗ್ರಾಮ್ ಇತ್ತು ಒಟ್ಟಿನಲ್ಲಿ ಮಾತನಾಡಿ, ಅಜೆಂಡಾಗಳು ಎಷ್ಟಿತ್ತು ಕಳೆದ ಸಭೆಯಲ್ಲಿ? ಒಟ್ಟಿನಲ್ಲಿ ಮಾತನಾಡಿ, ಅಜೆಂಡಾಗಳು 5 ಯಾವುದಲ್ಲ? ಹಿರಿಯರನ್ನು ಭೇಟಿಯಾಗುವುದು 1, ತೆಹಲಿ 2, ಸ್ವಚ್ಛತಾ 3, ರಾಜ್ಯ ಪ್ರತಿಭಚರ 4, ವರದಕ್ಷಿಣೆ. ಈಗ ಈ 5ಕ್ಕೆ ಪ್ರತಿ ಯೂನಿಟ್ನವರು ಯೂನಿಟ್ ಪರವಾಗಿ ಮತ್ತೆ ಉತ್ತರ ಹೇಳಬೇಕು. ಎಲ್ಲ ಕುಳಿತುಗಳು ಉತ್ತರಿ ಮೈಕ್ ಅವರಿಗೆ ಕೊಡಿ ಪ್ಲೀಸ್. ಹಲೋ,
ಐದು ಅಜೆಂಡಾಗಳ ಬಗ್ಗೆ ಮಾಡಿರುವುದರ ಬಗ್ಗೆ ಎಲ್ಲ ಅಜೆಂಡಾವನ್ನು ಪೂರ್ತಿಗೊಳಿಸಿದೆ. ಎಷ್ಟು ಹಿರಿಯರನ್ನು ಭೇಟಿಯಾಗಿದ್ದೀರಿ? ನಾಲ್ಕು. ಅವರು ಪ್ಲಸ್ ಹೇಳಿದ್ದಾರೆ, ಮೈನಸ್ ಹೇಳಿದ್ದಾರೆ, ಅವರ ಮಾತು ಅವರ ಹಿಂದೆ ಬೇಕಿಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಮಕ್ಕಳಿಗೆ ಅಂತ ಹೇಳಿದ್ದಾರೆ. ಪ್ಲಸ್ ಇದೆ, ಅಲ್ಲ ಎಲ್ಲ ಪ್ಲಸ್ ಇದೆ, ಒಂದು ಕೂಡ ಮೈನಸ್ ಇಲ್ಲ. ಅವರ ಹೆಸರಲ್ಲಿಂಟಲ್ಲ ನಾವು ಹೇಳಿದಾಗ ಅಲ್ಲಿ ಕೇಳಿದ್ರೆ ಅವರು ಕೂಡ ಅವರು ಹೇಳ್ಬೋದಲ್ಲ. ಸೈನ್ ಹಾಕಿದ್ದಾರೆ, ಒಂದು ಕೂಡ ಹಾಕಿದ್ದಾರೆ. ಯಾವುದಕ್ಕೆ? ಅದು ಲೆಟ್ಟಿಗಾಗಿದೆ. ಶುಕ್ರ ಅಭಿನಂದನೆಗಳು. ಉತ್ತರ ಹಿರಿಯರು ನಾಲ್ಕು ಮಂದಿಯನ್ನು ಭೇಟಿಯಾಗಿದ್ದಾರೆ, ಅಭಿಪ್ರಾಯ ಸಂಗ್ರಹಿಸಿದ್ದಾರೆ, ಅವರು ಅವರ ಅಭಿಪ್ರಾಯ ಬರೆದುಕೊಟ್ಟಿದ್ದಾರೆ, ಅದರ ಜೊತೆಗೆ ಅವರ ಸಹಿ ಸಿಗ್ನೇಚರ್ ಕೂಡ ಹಾಕಿದ್ದಾರೆ. ಅದನ್ನು ಹೇಳಿ. ಮೃತರಿಗೆ ತಹಲೀಲ್ ಮತ್ತು ಯಾಸೀನ್ ಕಾರ್ಯಕ್ರಮ. ಎಷ್ಟು ತಹಲೀಲ್? ತಹಲೀಲ್ 313. 213 ಎಷ್ಟು ನಿಷೇಧಿಸಿದ್ದೀರಿ? ಅಲ್ಲಿಂದ್ರಿಂದ 300 ಅಂತ ಹೇಳಿದ್ರೆ ಅಲ್ಲಿಂದ ಶುಕ್ರ. ಎರಡು ಎಸ್ಎಫ್ ರಾಜ್ಯ ಪ್ರತಿಭೋತ್ಸವ ಅದನ್ನ ಯಾರು ಹೋಗಿದ್ರೆ ಮನೆಯಿತು? ಬಂದಿದ್ದೇವೆ, ನಾವು ಬಂದಿದ್ದೇವೆ. ಬಂದಿದ್ದೇವೆ. ವಾಹನ ಮಾಡಿತ್ತ ಜನ ಎಷ್ಟು ಮಂದಿರು? ಉಪ್ಪಳ್ಳಿಯವರಿದ್ರು. ಉಪ್ಪಳ್ಳಿಯವರಂದ್ರೆ 20. ಯಾವಾಗ? ಕೊನೆಯದಿಂದ ನಿನ್ನದಿಂದ ಶುಕ್ರವಾರ ಶನಿವಾರ ಬೆಳಿಗ್ಗೆ ಬಂದದ್ದು. ಆಯ್ತವರಲ್ಲಿ ಇದ್ರಿ. ಊಟಲ್ಲಿ ಸಿಕ್ಕಿತ? ಸಿಕ್ಕಿದೆ. ಬೇಕಾಗಿದ್ದ? ಇಲ್ಲ. ಶುಕ್ರ. ನಂಬರ್ 4 ಸ್ವಚ್ಛತಾ ಆಂದೋಲನ ಮಾಡಿದೆ. ಮಾಡಿದ್ದೀರಿ? ಫೋಟೋ ತೆಗೆದಿದ್ದೀರಾ? ವಾಟ್ಸಪ್ ಅಲ್ಲಿ ಇದೆ. ವಾಟ್ಸಪ್ ಅಲ್ಲಿ ಉಂಟು, ಹೊರಡ್ತಾ ಉಂಟು. ಶುಕ್ರ. ನಂಬರ್ 5 ವರದಕ್ಷಿಣೆ ಮುಕ್ತ ಸಮಾಜ ನಿರ್ಮಾಣ. ಎಷ್ಟು ಮಕ್ಕಳು ನಾನು ಪಡೆಯುವುದಿಲ್ಲ ಅಂತ ಹೇಳಿದ್ದಾರೆ? ಫೋಟೋ ಸಿಕ್ಕಿದೆ. 15. 15 ಮಂದಿ ವಿದ್ಯಾರ್ಥಿಗಳು, ಯುವಕರು, ಮಕ್ಕಳು ಫೋಟೋ ಕೊಟ್ಟು ವಿಳಾಸ ಕೊಟ್ಟು ಅವರು ಪಡೆದಿದ್ದಾರೆ. ಅಲ್ಲಿಂದಿರಲಿಲ್ಲ. ಶುಕ್ರ. ಇನ್ನು ನನ್ನ ಮಕ್ಕಳಿಗೆ ನಾನು ಪಡೆಯುವುದಿಲ್ಲ ಅಂತ ಹೇಳಿದ ತಂದೆಯೋ ತಾಯಿಯೋ ಎಷ್ಟು? 8. 8. ಅಲ್ಲಿಂದಿರಲಿಲ್ಲ. ಒಂದು ಎರಡನೇ ಕಡ್ಡಿಯನ್ನು ಸ್ವೀಕರಿಸಬೇಕು. ಶುಕ್ರ. ಶಾಂತಿನಗರ್ ಅಜೆಂಡಾಗಳಲ್ಲಿ ನಾಲ್ಕನ್ನು ಪಾಲಿಸಿದ್ದೀವಿ. ಒಂದು ಹಿರಿಯರನ್ನು ಭೇಟಿಯಾಗಲು ಸಾಧ್ಯವಾಗಲಿಲ್ಲ. ಎರಡು ಅಜೆಂಡಾಗಳು ಸ್ವಚ್ಛತಾ ಆಂದೋಲನ ಆಯ್ತು. ಎರಡನೇ ಅಜೆಂಡಾ ಯಾವುದು? ಹಿರಿಯರ ಭೇಟಿ, ತಹಲೀಲ್. ಹಿರಿಯರನ್ನು ಭೇಟಿ ಆಗಲಿಲ್ಲ. ಓಕೆ. ತಹಲೀಲ್ ಸಮಾಪನ ಆಗಿದೆ. ಎಷ್ಟು? 100. 100. ಶುಕ್ರ. 100. ಅಜೆಂಡಾ 3 ರಾಜ್ಯ ಪ್ರತಿಭೋತ್ಸವ. 2 ಜನ ಇದ್ದಾರೆ. 2 ಜನ? 2 ಜನ ಹೋಗಿದ್ದಾರೆ. 2 ಜನ. ಅವರು ಪ್ರತಿಭೆಗಳು ಅಥವಾ ವೀಕ್ಷಕರು? ಪ್ರತಿಭೆಗಳು. ಅವರು ಹೋಗಲೇಬೇಕಾಗಿತ್ತು. ಹೊಂದಿರಲಿಲ್ಲ. ಇಲ್ಲ, ಯಾರು ಹೋಗಿರೋದಿಲ್ಲ. ಇವರ ತಲೆಯನ್ನೆಲ್ಲ ಈ ಪ್ರೋಗ್ರಾಮ್ ತುಂಬಿರುವ ಕಾರಣ ನಾನು ಕೂಡ ಸೇರ್ತೀನಿ ನಿಮ್ಮ ಜೊತೆ. ಯಾರು ಗೊತ್ತಾಗಿರಬೇಕು, ಸೇರ್ತೇನೆ. ಈ ಪ್ರೋಗ್ರಾಮ್ ತಲೆ ತುಂಬಿರುವ ಕಾರಣ ಅಷ್ಟುಗಳು ಮಾಡಿದ್ರೆ ದೊಡ್ಡದು ಎಂದು ನಾವು ಭಾವಿಸೋಣ. ಅದು ಪ್ರತಿ ಇಬ್ಬರಾದ್ರೂ ಹೋಗಿದ್ದಾರಲ್ಲ ಅಂತ ಒಂದು ನೋಡು. ಸ್ವಚ್ಛತಾ ಆಂದೋಲನ ಆಗಿದೆ. ಅದಾಗಿದೆ. ಇನ್ಶಾಲ ನಿಮ್ಮ ಕಾರ್ಯಕ್ರಮ ಇದ್ದರೆ ಮತ್ತೆ ಸ್ವಚ್ಛ ಮಾಡಬೇಕಾಗಿದೆ ಪರಿಸರ. ಇನ್ಶಾಲ ಇರೋರನ್ನ ಜೊತೆ ಸೇರಿ ಸ್ವಚ್ಛ ಮಾಡಿ ಹೋಗೋಣ. ಎಷ್ಟು? ವರದಕ್ಷಿಣೆ. ಎಷ್ಟು ಮಕ್ಕಳು ಫೋಟೋ ಕೊಟ್ಟು ವಿಳಾಸ ಕೊಟ್ಟಿದ್ದಾರೆ? ಆರು ಮಕ್ಕಳು ವಿಳಾಸ ಕೊಟ್ಟಿದ್ದಾರೆ. ಫೋಟೋ ಕೊಟ್ಟಿಲ್ಲ. ಕೊಟ್ಟಿಲ್ಲ. ಕೊಡ್ಬೇಕಷ್ಟು. ಆರು. ಮತ್ತೆ ತಂದೆಯವರು? ನಿಮ್ಮವರು? ಮನೆಯವರು
ಅಂದರಲ್ಲ ಈ ಪ್ರೋಗ್ರಾಮ್ ಬಳಿಕ ನಿಮಗೆ ಸ್ವಲ್ಪ ರಿಯಾಯಿತಿ ಕೊಡ್ತಾರೆ. ನೆಕ್ಸ್ಟ್ ಕೊಡಿ ನೋಡಿ, ನೆಕ್ಸ್ಟ್ ಐದು ಬಡಾವಣೆ ನಂಬರ್ ಒಂದು ಹಿರಿಯರ ಭೇಟಿ ಆರೋಗ್ಯ ಆಗಿಲ್ಲ, ಹಿರಿಯರು ಇಲ್ಲ ಊರಲ್ಲಿ ಭೇಟಿಯಾಗಲು ಹೆದರಿಕೆ ಆಯ್ತಾ? ಪ್ರಾಬ್ಲಮ್ ವಾಟ್ ಇಸ್ ದ ಪ್ರಾಬ್ಲಮ್ ಅಥವಾ ಟೈಮ್ ಸಿಕ್ಕಿಲ್ಲ? ಸತ್ಯ ಹೇಳಿದ್ರಾಯ್ತು, ಟೈಮ್ ಸಿಕ್ಕಿಲ್ಲ. ಹಿರಿಯರು ಇದ್ದಾರೆ, ಅಭಿಪ್ರಾಯಗಳಂತೆ ಟೈಮ್ ಸಿಕ್ಕಿಲ್ಲ, ತೊಂದರೆಯಿಲ್ಲ. ಹಿರಿಯರು ತಯಾರಿಲ್ಲ, ಮಾಡಿಲ್ಲ ಮಾಡಿಲ್ಲ. ಶುಕ್ರಂ, ಸತ್ಯ ಹೇಳಿದ ರಾಜ್ಯ ಪ್ರತಿಭೋತ್ಸವ ಹೋಗಿಲ್ಲ. ಶುಕ್ರಂ, ಸ್ವಚ್ಛತಾ ಆಂದೋಲನ ಮಾಡಿದ್ವಿ ಮತ್ತು ಬೇರೆ ಸ್ವಚ್ಛತೆ ಶುದ್ಧಿ ನಿರ್ಮಾಣ ಎಂದು ಭಾಗವಾಗಿದೆ. ಕಾಲದ ಸೇವೆಯಲ್ಲಾಗಿ ಸರಿಯಲ್ಲ, ಆ ಭಾಗಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದೀರಿ. ವರದಕ್ಷಿಣೆ ಆ ಎರಡು ಫೈಲ್ ಇಲ್ಲ, ಮಾಡಿಲ್ಲ, ತೊಂದರೆ ಇಲ್ಲ. ಮುಂದಿನ ನೀಡ್ತೀರಂತ ಭಾವಿಸ್ತೇನೆ. ಶುಕ್ರಂ, ಶಕ್ತಿನಗರ್ ಹಿರಿಯರ ಭೇಟಿ ಮಾಡಿಲ್ಲ, ತೆಹಲಿ ಇಲ್ಲ. ರಾಜ್ಯದ ಪ್ರತಿಭೋತ್ಸವ ನೋಡಬಹುದು, ಎಷ್ಟು ಮಕ್ಕಳು? ಒಬ್ಬ ಪ್ರತಿಭೆಗಳು ಮಕ್ಕಳು, ಒಂದು ಪ್ರತಿಭೆ ಕರ್ಕೊಂಡು ಹೋಗಬೇಕಲ್ಲ. ಸ್ವಚ್ಛತಾ ಆಂದೋಲನ ಆಗಿದೆ, ಅದೇ ಆದದ್ದ ಗಾಳಿಗೊಂದು ಮಾಡಿದಾಗ ಅದಾಗದ್ದು. ವರದಕ್ಷಿಣೆ ಫೈಲ್ ಏನಾಗಿದೆ? ಕಪಟದಿಂದ ಹಾಗೆ ಉಂಟು, ಮಕ್ಕಳ ಫೋಟೋ ಉಂಟಾ? ನಾಲ್ಕು ಜನ ಫೋಟೋ ಉಂಟು, ಅಲ್ಲಿ ತೋರಿಸಿಬಿಡಿ, ನೋಡ್ಲಿವರಲ್ಲ ಅಲ್ಲಿ ಅಲ್ಲಿ ಅಲ್ಲಿ. ಹಾ, ಸತ್ಯ ಸತ್ಯ. ಮತ್ತೆ ಇದು ಮನೆಯವರ ಒಪ್ಪಿಗೆ ಏನಾದ್ರೂ ಸಿಕ್ಕಿದ? ಸಿಕ್ಕಿಲ್ಲ, ಕೇಳಿಲ್ಲ, ಕೇಳಿದ್ರೆ ಆಯ್ತು. ಶುಕ್ರಂ, ಶಕ್ತಿನಗರಕ್ಕೆ ಇನ್ನಷ್ಟು ಶಕ್ತಿ ಬರಲಿ, ದಯಾ ಮಾಡೋಣ. ಆಯ್ತು, ನಮ್ಮ ಹಿಂದಿನ ಪ್ರೋಗ್ರಾಮ್ ಆದ ಪ್ರದೇಶ ಐದು ಪ್ರಶ್ನೆಗಳಿಗೆ ಉತ್ತರ. ನಂಬರ್ ಒಂದು ಹಿರಿಯರ ಭೇಟಿ ಆಗಲಿ, ತುಂಬಾ ಹಿರಿಯರಿದ್ದಾರೆ, ಭಾಷಣ ಮಾಡಿದರೆ ಇವತ್ತು ಸಲಸಲ ಭಾಷಣ ಮಾಡಿದ್ದಾರೆ, ಟಾಮ್ ಟೀಮ್ ಟಾಮ್ ಟೀಮ್ ಭಾಷಣ ಆಗುತ್ತಾ ಇತ್ತು. ಅವರನ್ನು ಭೇಟಿ ಮಾಡಿ, ಅಭಿಪ್ರಾಯ ತೆಗೆದು ಏನು ಪುಟ್ಟಗಟ್ಟಲು ಬರೆಯಬಹುದು ಅವರು. ತಗಡಿ ನೋಡಿದ್ದೀರಿ, ರಾಜ್ಯ ಪ್ರತಿಭೋತ್ಸವ ಯಾರಿಗಿಲ್ಲ, ಸ್ವಚ್ಛತಾ ನೋಡಿ ನೋಡಿದ್ದೀರಿ, ವರದಕ್ಷಿಣೆ ಫೈಲ್ ಏನಾಗಿದೆ? ಮುಂದುಗಡೆ ಮಾಡಿಲ್ಲ, ಇಶಾ ಅಲ್ಲ. ನೆಕ್ಸ್ಟ್ ಮಲ್ಲಂದು ಹಳ್ಳಿ ಹಬ್ಬ, ಹಿರಿಯರ ಭೇಟಿ ಅದು ನೋಡಿಲ್ಲ, ತಹಲೀಲ್ ಆಗಿದೆ. ರಾಜ್ಯ ಪ್ರತಿಭೋತ್ಸವ ಎಷ್ಟು ಬಂದು ಇದರಲ್ಲಿ ಮಕ್ಕಳ ಪ್ರತಿಭೆಗಳು ಪ್ರತಿಭೆಗಳು ಗತಿವಾರ ಹೋಗಿಲ್ಲ, ಎಷ್ಟು ಬಂದು ಒಟ್ಟು ಒಂಬತ್ತು ನೋಡಿ. ಹೋಟೆಲ್ ಸಿಕ್ಕಿತ? ಗೊತ್ತಿಲ್ಲ, ಹೋಟೆಲ್ ಹೋಗಿತ್ತು ಸಿಕ್ಕಿತು, ಹೋಟೆಲ್ ಇಲ್ಲ, ಸಮೀಪದ ಹೋಟೆಲ್ ಇಲ್ಲ ಅಲ್ಲಿ. ವರದಕ್ಷಿಣೆ ಫೈಲ್ ಉಂಟ? ಎಷ್ಟು ಫೋಟೋ ಸಿಕ್ಕಿದೆ? ಆ ಫೋಟೋ ತೋರಿಸಿ, ಒಂದು ಫೈಲ್ ಸಾಕು. ಎಸ್, ನಾಲ್ಕು ಹೊರಗುಂಟು, ಎರಡು ಒಳಗುಂಟು. ಮತ್ತೆ ಮನೆಯವರೊಟ್ಟಿಗೆ ನಾಲ್ಕು ಒಂಬತ್ತು ಇಟ್ಟಿದ್ದಾರೆ, ಅಲ್ಲಿ ಹೊಂದಿರಲಿಲ್ಲ. ಶುಕ್ರಂ, ಸಕ್ರಾಯಿಪಟ್ಟಣ ಐದು ಪ್ರಶ್ನೆಗಳಿಗೆ ಉತ್ತರ. ಹಿರಿಯರ ಭೇಟಿ ಭೇಟಿ ಅಭಿಪ್ರಾಯ ಕೊಟ್ಟಿದ್ದಾರೆ, ಪ್ಲಸ್ ಮೈನಸ್ ಪ್ಲಸ್, ಯಾರು ಮೈನಸ್ ಕೊಟ್ಟಿಲ್ಲ, ಭೇಟಿಯಾಗಿಲ್ಲ ಅಂತ ಅವರು. ನೀವು ತಗಲಿ ಆಗಿದೆ, ಪ್ರತಿಪಕ್ಷ ಮರಬೇಕಿಲ್ಲ, ಸ್ವಚ್ಛತಾ ಆಂದೋಲನಕ್ಕೆ ಮಾಡಬೇಕಷ್ಟೇ ಮಾಡಿದ್ದೀರಿ. ವರದಕ್ಷಿಣೆ ಫೈಲ್ ಏನಾಗಿದೆ? ಎಷ್ಟು ಫೋಟೋ ಸಿಕ್ಕಿದೆ? ಇನ್ನೂ ಸಿಗ್ಬೋದು, ಇಳಿದಿರಿ. ಅವರು ಕೊಟ್ಟಿಲ್ಲವೋ ಇಳಿದಿಲ್ಲವೋ ಈ ಸಾಮಾನ್ಯತೆ ಪ್ರಶ್ನೆ. ಅಭಿಪ್ರಾಯ ಸಿಕ್ಕಿದ ನನ್ನ ಮಕ್ಕಳಿಗೆ ಅಂತ ಹೇಳಿ, ಅದು ಹತ್ತು ಉಂಟು, ಅವರ ಮಕ್ಕಳು ಸಣ್ಣವರು, ಹಾಗಾಗಿ ಅವರ ಫೋಟೋ ಪಡೆದಿಲ್ಲ. ಶುಕ್ರ, ಥ್ಯಾಂಕ್ ಯು. ಅರಳಗುಪ್ಪ ಒಬ್ಬರು ಮಾತ್ರ ಇದ್ರೆ ಅಂತ ಸಾಕು, ಅರಳಗುಪ್ಪದ ನೀವು ಬರ್ತಾ ಇದ್ರಿ. ಅಲ್ಹಮ್ದುಲಿಲ್ಲ. ಬದ್ರಿಯ ಹಿರಿಯರ ಸಂಪರ್ಕ ಮಾಡಿಲ್ಲ, ತಹಲೀಲ್ ಆಗಿದೆ, ಪ್ರತಿಭೋತ್ಸವ ಇಲ್ಲ, ಹೋಗಿದ್ದಾರ ಅವರ ಪ್ರತಿಭೆಗಳು ವೀಕ್ಷಕರ ಮೂರು ಪ್ರತಿಭೆಗಳು ಎರಡು ವೀಕ್ಷಕರು. ಸ್ವಚ್ಛತಾ ಆಂದೋಲನ ಅಲ್ಹಮ್ದುಲಿಲ್ಲ. ವರದಕ್ಷಿಣೆ ಫೈಲ್ ಏನಾಗಿದೆ? ಮಾತು ಕೊಟ್ಟಿದ್ದಾರೆ, ಮಾತಾಡಿದೆ ಬರುವಾಗ, ಐದರಿಂದ ಹತ್ತು ನಿಮಿಷ ಆಗಿದೆ,
ಅವರ ಫೋಟೋ ಪಡೆಯಬೇಕಷ್ಟು. ನೀವು ಸರ್ ಕೇಳಿದ್ರೆ ಕೊಡ್ಬೋದು, ಕೇಳಿಲ್ಲ ತೊಂದರೆ ಇಲ್ಲ. ಇಬ್ಬರ ಸಿಕ್ಕಿದ್ರೆ ಹಂಟಿಸಿಲ್ಲ. ಸತ್ಯ ಯಾವುದು ಮುಗೀತಲ್ಲ, ಇಂಟು ಬಾಕಿಲ್ಲ. ನೆಕ್ಸ್ಟ್ ನೆಕ್ಸ್ಟ್ ಯಾವುದು? ಈಗ ನಮ್ಮದು ಕಮ್ಯುನಿಕೇಶನ್ ಗ್ಯಾಪ್ ಹೋಗಿ ಡಿಸ್ಟೆನ್ಸ್ ಹತ್ತಿರ ಆಗಬೇಕು. ಅದು ಆದಿತ್ಯವಾರಗಳ ದಿನಾಂಕ ಆಗಿದೆ. ಇನ್ಶಾಅಲ್ಲಾ ಅಲ್ಲಾಹು ತಾಲಾ ಆಫಿಯತ್ತು ಆಯುಷ್ಕಾಲ ಕರೆಕ್ಟ್ ಕೊಟ್ಟರೆ ಒಂದು ವಿಶಾಲವಾದ ಐತಿಹಾಸಿಕ ಸಂಗಮ ಬರೋ ವರ್ಷ ನಿಮ್ಗೆ ನಡೆಯುವುದು. ಅದರ ಮುಂಚೆ ಇಲ್ಲ, ಸಮೀಪದಲ್ಲಿ ಬರೋ ತಿಂಗಳು 2014 ಜನವರಿ 26 ತಾರೀಕಿನ ನಡೆಯಲಿದೆ ಇನ್ಶಾಅಲ್ಲಾ. ಅದರ ನಡುವೆ 8, 15, 22, 29 ಈ ತಿಂಗಳಲ್ಲೂ, 5, 12, 19 ಆ ತಿಂಗಳಲ್ಲೂ 7 ಆದಿತ್ಯವಾರ ಉಂಟು ಇನ್ಶಾಅಲ್ಲಾ. 7 ಹದೀಸ್ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ತಿಂಗಳು ನಮ್ಮ ಸಮೀಪದಲ್ಲಿ ಬರ್ತಾ ಉಂಟು. ಮುಹರ್ರಂ, ಸಫರ್, ಕಬೀರುಲ್ಲವಲ್. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪಾಲಿಸಿದ, ನಿರ್ವಹಿಸಿದ, ಹೇಳಿದ ಅವರ ಮಾತು, ಅವರ ಕೃತಿ, ಆ ಬಗ್ಗೆ 7 ಹದೀಸುಗಳನ್ನು ಉತ್ತಲ್ಲಿ ಮುದರಿಸ್ ತೋಹ ಸೌದಿ ಅವರು ಒಪ್ಪಿದ್ದಾರೆ, ಅವರು ಕೊಡ್ತಾರೆ. ಈ ಬಗ್ಗೆ ನಮ್ಮ ಡಿವಿಜನ್ ವತಿಯಿಂದ ಒಬ್ಬರು ಅವರನ್ನು ಸಂಪರ್ಕಿಸಬೇಕು. ವಾರಕ್ಕೆ ಒಂದು ಹದೀಸ್ ಕೊಡ್ತಾರೆ. ಆ ಹದೀಸನ್ನು ಆ ಒಬ್ಬರು ನನ್ನ 9-10 ಲೀಡರ್ಗಳಿದ್ದಾರಲ್ಲ ಅವರಿಗೆ ಕಳಿಸಿದ್ರೆ 9 ಮೆಸೇಜ್ ಆ ಲೀಡರ್ ಅವರ ಅಂಡರ್ನಲ್ಲಿರುವವರಿಗೆ ಕಳಿಸಬೇಕು. ಅದು ಯಾವ ದಿನ? ಆದಿತ್ಯವಾರ ದಿನ. ಯಾರಿಗೆ ಮೆಸೇಜ್ ಬಂತೋ ಅವರು ಮರಳಿ ಒಂದು ಮಿಸ್ ಕಾಲ್ ಕೊಡಬೇಕು. ಲೀಡರ್ಗಳನ್ನು ಇಲ್ಲಿ ಇಬ್ಬರಿಬ್ಬರಿದ್ದಾರೆ, ಇಬ್ಬರು ದಿನ. ಈಗ ಡಿವಿಜನ್ ವತಿಯಿಂದ ಒಬ್ಬರು ನಮಗೆ ಬೇಕು ಇವತ್ತು. ಅವರು ತೋಹ ಉಸ್ತಾದ್ರನ್ನು ಸಂಪರ್ಕಿಸಿ ಆ ಹದೀಸನ್ನು ಪಡೆದ್ರೆ ಆಯ್ತು. ಕನ್ನಡದ ಹದೀಸ್ ನಿಮ್ಮ ಮೊಬೈಲ್ನಲ್ಲಿ, ನ್ಯೂಸ್, ವಾಟ್ಸಪ್ ಯಾವ ತೊಂದರೆ ಇಲ್ಲ. ಅದು ಅವತ್ತು ಸಿಗಬೇಕು ಆ ಹದೀಸ್. ಆ ಮುಂಚೆ ಎಷ್ಟು ಹದೀಸ್ ನೀವು ಕಲಿಯಬಹುದು? ನಮಗೆ ಜಿಲ್ಲಾ ವತಿ ಡಿವಿಜನ್ ವತಿಯಿಂದ ಒಬ್ಬರು, ಈಗ ನೀವು ಬೇರೆ ಡ್ಯೂಟಿ ಇದ್ದರೂ ಇಲ್ಲದಿದ್ದು ಚಿಂತೆ ಇಲ್ಲ, ಇನ್ಶಾಅಲ್ಲಾ ಅವರನ್ನು ಸಂಪರ್ಕಿಸಿ ನಾನು ಪಡೆದುಕೊಳ್ಳುತ್ತೇನೆ ಎಂದು ನೀವು ಹೇಳಿದ್ರೆ ಆಯ್ತು. ಯಾರಿದ್ದಾರೆ? ಕುಳಿತವರು, ನಿಂತವರು, ಯಾರಾದರೂ ಒಬ್ಬರು ಹೇಳ್ಬೋದು. ನಾನು ಅವರನ್ನು ಸಂಪರ್ಕಿಸಿ ಆ ಹದೀಸನ್ನು ಪಡೆದುಕೊಳ್ಳುತ್ತೇನೆ. ಪಡೆದ ನಂತರ ನಮ್ಮ ಲೀಡರ್ಗಳಿದ್ದಾರಲ್ಲ, ಡಬಲ್ ಲೀಡರ್, ಅವರ ಮೊಬೈಲಿಗೆ ನಾನು ಫಾರ್ವರ್ಡ್ ಮಾಡ್ತೇನೆ, ಮೆಸೇಜ್ ಕಳಿಸ್ತೇನೆ, ಅದರಲ್ಲಿ ತಲುಪಿಸ್ತೇನೆ. ಯಾವುದೇ ರೀತಿಯಲ್ಲಿ ವಾಟ್ಸಪ್ ಬೇರೆ ರೀತಿಯಲ್ಲಿ ಎಲ್ಲರಿಗೂ ಇರಬೇಕಂತಿಲ್ಲ. ನಂತರ ಅವರು ಅದನ್ನು ಅವರ ಅಧೀನದಲ್ಲಿರುವ ಸದಸ್ಯರು ಕಳಿಸಬೇಕು. ಈಗ ಮೊದಲಾಗಿ ನಿಮಗೆ ಬೇಕಾಗಿರೋದು ಒಬ್ಬರು ಬೇಕು, ಮತ್ತೊಬ್ಬರ ಹೆಸರಿರಬಾರದು. ನಾನು ಇನ್ಶಾಅಲ್ಲ ಸಂಪರ್ಕಿಸಿ ಪಡೆಯುತ್ತೇನೆ ಅಂತ ಹೇಳಿದ್ರೆ ಆಯ್ತು. ನೀವು ಪಡೆಯುತ್ತೀರಿ. ಶುಕ್ರ. ಇನ್ಶಾಅಲ್ಲ ತೋಹಸೌದಿ ಉಸ್ತಾದ ಹದೀಸನ್ನು ಪ್ರತೀಕ್ ಉಸ್ತಾದರು ಪಡೆಯುತ್ತಾರೆ. ಅವರ ಕೈಯಲ್ಲಿರುವ ಈ ಲೀಡರ್ಗಳ ಮೊಬೈಲ್ಗೆ ಆದಿತ್ಯವಾರ ಬರುತ್ತದೆ. ಬಂದಾಕ್ಷಣ 2 ಕೆಲಸ ಉಂಟು ಲೀಡರ್ಗಳಿಗೆ. ಏನು 2 ಕೆಲಸ? ಒಂದು, ನಿಮಗೆ ಬಂದದ್ದಕ್ಕೆ ಬಂತು, ನಾನು ಓದಿದ್ದೇನೆ ಗೊತ್ತಾದರೆ ನಿಮ್ಮ ಸ್ಕಾಲ್ ತಿರುಗಿ ಮುಗಿಯಿತು. ಎರಡನೆಯದು ಆ ಕೆಲಸ ನಿಮ್ಮ ಅಧೀನದಲ್ಲಿರುವ ಅವರಿಗೆ ಕಲಿಸುವ ಕೆಲಸ. 7 ವಾರದಲ್ಲಿ 7 ಹದೀಸ್ ನಿಮಗೆ ಸಿಗಬೇಕು. ನಬೀನ ಅಲ್ಲಾಹು ಕಬೂಲ್ ಮಾಡಲು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬದುಕು ನಿಮ್ಮ ಜೀವನಾದ್ಯಂತ ಬರಬೇಕಿದ್ರೆ ಲಕ್ಷಗಟ್ಟಲೆ ಹದೀಸ್ ಉಂಟು. ಎಲ್ಲಿಸಿದ್ದು 7 ಮಾತ್ರ, ಎಲ್ಲ ತುಂಬಾ ನಿಮಗೆ ಬೇಕು ಎಂದು ಪ್ರಯತ್ನದ ಒಂದು ಭಾಗ ಮಾತ್ರ ಅಲ್ಲಾಹು ಕಬೂಲ್ ಮಾಡಲು ಅಲ್ಲಾಹು ಸ್ವೀಕರಿಸಲು. ಶುಕ್ರ. ಕುಳಿತುಕೊಳ್ಳಿ. ನೆಕ್ಸ್ಟ್ ಓದಿ. ಇನ್ಶಾಅಲ್ಲ ಜನವರಿ 26 ಶಿಬಿರ ನಡೆಯುವುದು ಎಲ್ಲಿ? ಹತ್ತಿರದ ಪ್ರದೇಶ ಉಪ್ಪಳ್ಳಿಯಲ್ಲಿ. ಓಕೆ, ಉಪ್ಪಳ್ಳಿ. ಈಗ
ಪ್ರೋಗ್ರಾಂ. ಈಗ ಶಾಂತಿನಗರದ ಕಲ್ದೊಡ್ಡಿರುವ ನೀವು ನಿಮ್ಮ ಈ ಪ್ರೋಗ್ರಾಮಿಗಾಗಿ ಕಷ್ಟ ಬಂದವರು ಯಾರಲ್ಲ, ನಿದ್ದೆ ಬಿಟ್ಟವರು ಯಾರಲ್ಲ, ಬರ್ತಿ ಊಟ ಸಿಗದವರು ಯಾರಲ್ಲ, ಬೆವರು ಹರಿಸಿದವರು ಯಾರಲ್ಲ, ಇದಕ್ಕಾಗಿ ಓಡೋಡಿ ಬಂದಾಗ ಮನೆಯಿಂದ ಬೈಗುಳು ತಿಂದವರು ಯಾರಲ್ಲ, ಕಂಬ ಇದಕ್ಕೆ ಡುಂಡು ಮಾಡುವಾಗ ಕಂಬ ಬರುತ್ತಲ್ಲ ಹಿಂದೆ ಆ ರೀತಿಯಲ್ಲಿ ನೋವು ಯಾತನ ನುಂಗಿದವರು ಯಾರಲ್ಲ, ಆ ಬಗ್ಗೆ ಒಂದು ಮೂವರ ಅಭಿಪ್ರಾಯ ಹೇಳಿ. ಯಾವುದಲ್ಲ ಅವರು ನಿಮ್ಗೆ ಮಾಫ್ 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 ಕೇಳ್ತಾ ಇದ್ದೇನೆ ಗೊತ್ತಿಲ್ಲ ಅಲ್ಲ ಐ ಜಿ ಬಡಾವಣೆ. ನಾನು ಕೇಳಿದ ಪ್ರಶ್ನೆ ನಿಮ್ಮ ಬಗ್ಗೆ ಮೂವರು ಉತ್ತರ ಯಾರಾದರೂ ಮೂವರು ಇಷ್ಟು ಅಲ್ಪ ಒಟ್ಟು ಸೇರಿಸಿ ಮೈಕ್ ಹಾಕೋದು ಕೊಡಿ. ಅಂದ್ರೆ ಒಂದು ಪ್ರೋಗ್ರಾಂ ಮಾಡುವಾಗ ಏನೆಲ್ಲ ಇರ್ತದೆ, ಓ ಚೆನ್ನ ಎಂದು ಶಾವರಾದ್ರೂ ಕೆಟ್ಟಿದನಲ್ಲ ಅಂತ ಮಾತ್ರ ನಿಮಗೆ ಆಕ್ಷೇಪಿಸಲು ಗೊತ್ತು, ತಪ್ಪು ಕಂಡು ಹಿಡಿದ್ರೆ ಮಾತ್ರ ಗೊತ್ತು. ನಮ್ಮ ಒಂದನೇ ಕ್ಲಾಸಲ್ಲಿ ನಾವು ಅರ್ಧ ಗ್ಲಾಸ್ ಹಾಲು ಕೂಡಿ ಕುಡಿದಿಲ್ಲ, ಅರ್ಧ ಗ್ಲಾಸ್ ಲೋಟ ಹಾಲು, ಅರ್ಧ ಲೋಟ ಹಾಲು ನಿಮಗೆ ಕೊಟ್ಟು ನಾವೇನು ಮಾಡಬೇಕು, ಏನು ಭಾವಿಸಬೇಕು? ಅಲ್ಹಂದಿಲ್ಲ ಅದು ಕುಡಿದ ನಂತರ ಬೆಲೆ ಎಂದಿದ್ದರೆ ಆ ಹಾಲಿನ ಬಗ್ಗೆ ನಮ್ಮ ಮನಸ್ಸಲ್ಲಿ ಬರುವ ಭಾವನೆಗಳು ಇಷ್ಟು ಕೊಟ್ಟಲ್ಲ, ಮತ್ತೆ ನಮ್ಮ ಮನಸ್ಸಲ್ಲಿ ಏನು ಬರಬಾರದು? ಇಷ್ಟೇನೋ ಕೊಟ್ಟದ್ದು ಅವರು ಬಹಿಲಾನ ಅಂತೆಲ್ಲ ಬೇರೆ ಬೇರೆ ಎಂಬುದು ಅದು ಬಾರದು. ಈಗ ಒಂದು ಪ್ರೋಗ್ರಾಂ ತುಂಬಾ ಕೊರತೆಗಳಿರ್ಬೋದು ನಿಮಗೆ, ಆ ಈ ಇದನ್ನು ಇಷ್ಟು ನಿರ್ವಹಣೆ ಆಗಲಿರುವ ಕಷ್ಟ ಸಂಕಷ್ಟ ಸಹಿತದ ಬಗ್ಗೆ ಒಂದಿಬ್ಬರು ಮೂವರೊಬ್ಬರು ಹೇಳ್ಬೋದು. ಆ ಮೈಕವರಿಗೆ ಕೊಡಿ. ಶಾಂತಿನಗರ ಶಾಖೆ ಅಶ್ರಫ್ ಎಚ್ ಅಶ್ರಫ್ ಡಿ. ಮೂರು ದಿನ ಎರಡೇ ಜನ ಮಲಗಿದ್ದೀವಿ ರಾತ್ರಿ, ತಿರ್ಗಾ ಕಷ್ಟನೂ ಬಿದ್ದಿದ್ದೀವಿ ಅದರಿಂದಗಡೆ ಮೈಕ್ ಸೆಟ್ಟು. ನಾಲ್ಕನೇ ದಿನ ಆರು ಜನ ಇದ್ದು ಮಲಗಕ್ಕೆ, ಆರು ಜನನು ಕಷ್ಟ ಬಿದ್ದಿಲ್ಲ. ಈ ಪ್ರೋಗ್ರಾಮ್ ಯಶಸ್ಸಿನ ಹಿಂದೆ ದುಡಿದದ್ದರ ಬಗ್ಗೆ ಅದು ಎರಡು ವಿಚಾರ ಹೇಳಿ. ಅದು ಅಹಂಕಾರ ಜಂಬ ಕಿಬ್ರ ಆಗುವುದಿಲ್ಲ, ನಮಗೊಂದು ಪ್ರೇರಣೆ ಆಗ್ತದೆ. ಚಲೋ ಚಲೋ ಧೈರ್ಯ ಚಲೋ ಎಲ್ಲರೂ ಹಾಕಿದ ಸರ್, ಅದು ಏನಂತ ಹೇಳಿಬಿಡಿ ಗೊತ್ತಾಗ್ಲಿಕ್ಕೆ. ತುಂಬಾ ಕಷ್ಟ ಇದೆ, ತುಂಬಾ ಕಷ್ಟ ಇತ್ತು. ಎಲ್ಲ ಮಾಡಿದ್ದೀರಿ ಮಾಡಿ ಇನ್ನೊಬ್ಬರು ಹೇಳಿ, ಯಾರಾದ್ರೂ ಯಾರಾದ್ರೂ ಮೈಜಿ ಆಗ್ಬೋದು ಇದ್ದಾರ? ಶುಕ್ರ ಹೇಳಿ. ಐಜೆ ಬಡಾಣ ತಸ್ಲಿಂ ಅಂತ. ಡೈಲಿ ಹೋಗ್ಬೇಕಾದ್ರೆ ನೈಟ್ ಒಂದ್ 12 ಗಂಟೆ 1 ಗಂಟೆ ಆಗೋದು ಮನೆಗೆ, ನಿದ್ದೆ ಕಳೆದು ಕೆಲಸ ಮಾಡೋದಂದ್ರೆ ಇಬ್ಬರು 4-5 ಜನ ಇರೋದಂತ ಬಯಸ್ಕೊಂಡು ಕೆಲಸ ಮಾಡಿದ್ದೆ. ಮತ್ತೆ ಕೆಲವರು ಹೇಳಿಲ್ಲ, ಇವರು ಹೇಳಿದ್ದಕ್ಕೂ ಮಿಗಿಲಾಗಿ ದೊಡ್ಡದವರಿದ್ದಾರೆ. ಚಲೋ ಚಂದ ನಾವು ಚಲೋ ಆಗಿಲ್ಲ ಮಾತ್ರ ಮೈಕ್ ಅಷ್ಟೇ ದಡ್ಡವಾಗ್ತಾ ಉಂಟು. ಅಲ್ಲಾಹು ಎಲ್ಲವನ್ನೂ ಕಬೂಲ್ ಮಾಡಲಿ, ಅಲ್ಲಾಹು ಎಲ್ಲವನ್ನೂ ಸ್ವೀಕರಿಸಲಿ. ಶುಕ್ರನ್ ಶುಕ್ರನ್ ಶುಕ್ರನ್. ಈಗ ಜನವರಿ 26ನೇ ತಾರೀಕಿನಂದು ಉಪ್ಪಳ್ಳಿಯಲ್ಲಿ ಪ್ರೋಗ್ರಾಂ ಆಗುವಾಗ ಅದು ಕೇವಲ ಉಪ್ಪಳ್ಳಿಯವರ ತಲೆಯಲ್ಲಿ ಮಾತ್ರ ಬೀಳುವಂತಾಗಬಾರದು. ಇನ್ಶಾ ಅಲ್ಲಾ ವಾರಕ್ಕೆ ಒಂದು ಸಲ ಒಂದು ದಿನ ನಾನಲ್ಲಿಗೆ ಭೇಟಿ ನೀಡಿಯೋ ಸಭೆ ಸೇರಿಯೋ ಬೇಕಾದ್ದು ಮಾಡಿಯೋ ಇನ್ಶಾ ಸಹಕರಿಸ್ತೇನೆ. ಅವರು ನನಗೆ ಯಾವ ಕೆಲಸ ಕೊಡ್ತಾರೋ, ಒಂದು ಕಡೆಗೆ ಹೋಗಬೇಕಂತ ಹೇಳಿದ್ರೆ ಜಸ್ಟ್ ಟೈಮ್ ಅಡ್ಜಸ್ಟ್ ಮಾಡಿ ಹೋಗಿ ಬರ್ತೇನೆ. ವಾರಕ್ಕೆ ಒಂದು ದಿನ ಇನ್ಶಾ ಅಲ್ಲಾ ಅದು ನಮ್ಮ ಕಾಲೇಜಿಗೆ ಅಥವಾ ನಮ್ಮ ಜಾಬ್ಗೆ ಕೆಲಸದ ತೊಂದರೆ ಯಾವುದೇ ರೀತಿಯಲ್ಲಿ ಒಂದಿಷ್ಟು ಹೊತ್ತು ನಾನು ಅದರ ಜೊತೆ ಸೇರ್ತೇನೆ. ಯಾರಿಗೂ ಕೂಡ ಹೇಳ್ಬೋದು ಇನ್ಶಾ ಅಲ್ಲ ವಾರಕ್ಕೆ ಒಂದು ದಿನ ಸ್ವಲ್ಪ ಯಾವುದಾದ್ರೂ ಒಂದು ದಿನ ನನಗೆ ಹೊಂದಿಕೊಂಡು ಹೊಂದಾಣಿಕೆ ಮಾಡಿ ನಾ ಸಹಕರಿಸಿದೆ. ಎಷ್ಟು ಮಂದಿ ಅದಕ್ಕೆ ತಯಾರಿದ್ದೀರಿ? ಎಲ್ಲಿಯವರೂ ಕೂಡ ಸೇರ್ಬೋದು. ಉಪ್ಪಳ್ಳಿಯಲ್ಲಿ ನಡೆಯುವ ಪ್ರೋಗ್ರಾಮ್ ಇನ್ಶಾ ಅದಕ್ಕೆ ಒಂದು ಆಯ್ತವಾರ ಬರುವ ಆಯ್ತವಾರ ಶನಿವಾರ ಯಾವುದಾದ್ರಿಂದ ಅದು ಯಾವಾಗ ಅಂತ ನೆಸ್ಟ್ ಹೇಳ್ತೇನೆ. ನಿಮಗೆ ಹೊಂದಿಕೊಳ್ಳುವ ಟೈಮ್ ಇನ್ಶಾ ಅಲ್ಲ ಸ್ವಲ್ಪ ಹೊತ್ತಿನ ಆ ಕಡೆ ಹೋಗ್ತೇನೆ, ಅಲ್ಲಿ ಏನು ಮಾಡಬೇಕೆಂದು ವಿಚಾರಿಸ್ತೇನೆ ಅಥವಾ ನಮಗೇನಾದ್ರೂ ಕೆಲಸದ ನಿರ್ವಹಿಸ್ತೇನೆ. ಎಷ್ಟು ನಿಮ್ಮ ತಯಾರಿದ್ದೀರಿ? ಮನಸ್ಸನ್ನು ಗಟ್ಟಿ ಮಾಡಿದ್ರೆ ನಿಂತ್ಕೊಳ್ಳಿ.
ಉಪಕರಣ ಒಂದು ಉಪ್ಪಲ್ಲಿ ಹೇಗೂ ನಾವು ಇದ್ದ ಅಲ್ಲಲ್ಲ ಉಪ್ಪಲ್ಲಿ ನೀವಿದ್ದೀರಲ್ಲ ಹೇಗಾದ್ರು ಅವರು ಇದ್ದಾರೆ ತುಂಬಾನೇ ತಾರಲ್ಲ ಪ್ರಶ್ನೆ ಬೇಡ ಅವರಿದ್ದಾರೆ ಅವರಿದ್ದಾರೆ ಇದ್ದಾರೆ 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 ಇಲ್ಲ ಇಲ್ಲ ಅವ್ರು ಯಾವಾಗಲೂ ಇದ್ದಾರೆ ಅಲ್ಲ ಅಂಗಡಿ ಮೇಲೆ ಈಗ ಒಮ್ಮೆ ನೀವು ಕುಳಿತುಕೊಳ್ಳಿ ನಂತರ ಇದ್ದೀನಿ ಶುಕ್ರನ್ ಬಾಹಿ ತಸ್ಲಿಮಿ ಕಲಂದ್ರ ಉಪ್ಪಲ್ಲಿ ಅಂದರೆ ಡಿವಿಜನ್ ವತಿಯಿಂದ ಮೂರು ಮೂರು ಮಂದಿ ಒಂದು ಯೂನಿಟ್ಗೆ ಕಂಪಲ್ಸರಿ ಭೇಟಿ ಮಾಡುವ ಬಗ್ಗೆ ಒಂದು ತೀರ್ಮಾನ ಬಂದಿದೆ. ಸಕ್ಕರಾಯಪಟ್ಟಣಕ್ಕೆ ಇವರು ಭೇಟಿ ನೀಡುತ್ತಾರೆ. ಶುಕ್ರನ್ ರಫೀಕ್ ಸಕಾಫಿ ಇಸ್ಮಾಯಿಲ್ ಅಬ್ದುಲ್ ಖಾದರ್ ಇವರಲ್ಲ ಇವರು ಐ ಜಿ ಬಡಾವಣೆಗೆ ಭೇಟಿ ನೀಡಿ ಅದು ಯಾವಾಗ ಅದಕ್ಕೆ ಹೊಂದಿಕೊಂಡು ಸಹಕರಿಸಿದ್ರಾಯ್ತು. ಶುಕ್ರನ್ ಅಬ್ದುಲ್ ಅಜೀಜ್ ಮೈನಿ ಅಶ್ರಫ್ ಐ ಜಿ ಬಿ ಇಮ್ರಾನ್ ಆಲ್ಬರಿ ಒಂದು ಎರಡು ಇನ್ನೊಬ್ಬರು ಕಿದರೆ ಬಾಹರೆ ಅಂದರೆ ಬಾಹರೆ ಮುಗಿದೇ. ಶುಕ್ರನ್ ಅವರು ಬದ್ರಿಯಕ್ಕೆ ಭೇಟಿ ನೀಡುವ ಬಗ್ಗೆ ಅವರ ಉಸ್ತುವಾರಿಗಳು. ಶಂಸಿಬಿ ಸತಾಫಿ ಇರ್ಫಾನ್ ಶಾಂತಿ ನಗರ್ ಅನೀಫ್ ಸಕ್ರಾಯಿ ಪಟ್ನಾ ಇದ್ದಾರೆ ಅದರಲ್ಲಿ ಶಕ್ತಿ ನಗರ್. ಇನ್ನು ಹಾರಿಫ್ ಸತಾಫಿ ಅಬ್ದುಲ್ ಖಾದರ್ ಉಸ್ತಾದಿ ಮುಹಿದ್ದೀನ್ ಅರಳಗುಪ್ಪ ಇದ್ದಾರೆ ಅವರ ಒಪ್ಪಂದಿದೆ. ಮುಸ್ತಫಾ ಜಹರಿ ಇಬ್ರಾಹಿಂ ಸೌದಿ ಶಂಸುದ್ದೀನ್ ಶೇಖ್ ಅವರಿಗೆ ಮಾಹಿತಿ ಕೊಡ್ಬೇಕಲ್ಲ ಯಾರು ತಲುಪಿಸ್ತೀರಿ ಅವರಲ್ಲಿ ಅವರು ಬದ್ರಿಯದವರು ಬದ್ರಿಯದವರು ಒಬ್ಬರು ಎದ್ದು ನಿಂತು ಅವರಿಗೆ ಮಾಹಿತಿ ಕೊಡಬೇಕು. ಆ ಇಬ್ಬರಿಗೆ ಏನು ಮಾಹಿತಿ ಹೇಗೆ ಮಾಹಿತಿ ಉಸ್ಮಾನನ್ನು ಭೇಟಿ ಮಾಡಬಹುದು ಅವರು ಆ ಇಬ್ಬರಿಗೆ ಭೇಟಿ ನೀಡಬಹುದು. ನೆಕ್ಸ್ಟ್ ಅಬುಲ್ ಸಾಲಿಹ್ ಸಕಾಫಿ ಮುನೀರ್ ಇಲ್ಯಾಸ್ ಮಗನು ಅವರು ಶಾಂತಿನಗರಕ್ಕೆ. ಶುಕ್ರನ್ ಉಸ್ಮಾನ್ ಮತ್ತು ಮುನೀರ್ ಅರಳಗುಪ್ಪ ಮಲ್ಲಂದೇವ್ ಎರಡು ಬದಲು. ಈಗ ನಮ್ಮ ಇಡೀ ಜಿಲ್ಲೆಯಲ್ಲಿ 30 ಯೂನಿಟ್ ಶಾಖೆಗಳಿವೆ. ಶಾಖೆ ಇಲ್ಲದ ಕೆಲವು ಊರುಂಟು. ಕಾರ್ಯಕರ್ತರಿದ್ದಾರೆ ಒಂದು 10 ಆಗ್ಬೋದು ಒಟ್ಟಿನಲ್ಲಿ ಹೊತ್ತು. ಇನ್ಶಾಲ್ಲ ನಮಗೆ ಅಷ್ಟೂ ಕಡೆಯ ಜನರು ನಾಡಿದು ಬರಬೇಕು. 26 40 ಕಡೆಯ ಜನರು ನಮಗೆ ಬರಬೇಕು. ಯಾವ ದಿನಾಂಕ ಹೇಳಿದ್ದು 20. ಅದೊಂದು ಐತಿಹಾಸಿಕ ಕಾರ್ಯಕ್ರಮ. ಚೆನ್ನಾಗಿ ಚಂದವಾಗಿ ಚಿಕ್ಕ ಚೊಕ್ಕವಾಗಿ ಆಗಬೇಕು. 300,000 ಎಷ್ಟು ಮಂದಿ ಕೂಡ ಆಗ್ಬೋದು. ನಮಗೆ ಲೀಸ್ಟ್ ಕ್ಲೀನ್ ಸಿಗಬೇಕು. ಇನ್ಶಾಲ್ಲ ಅದಕ್ಕೆ ಬೇಕಾಗಿರುವುದು ಒಂದು 5 ಊರಿನ ಹೆಸರು ಹೇಳಿ 30 ಪೈಕಿ. ಇಲ್ಲಿ ಇದಕ್ಕೆ ಒಳಪಡದ ದೂರದ್ದು ಕೆಳಗೂರು. ಕೆಳಗೂರು 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 ಒಂದು ಬೇರೆ ಒಂದು ಇನ್ನು 4 ಹೆಸರು ಅಲ್ಲ ಹೊರಗೆ ಇದು ಜಿಲ್ಲೆಯ ಪೈಕಿ. ತರೀಕೆರೆ ಇನ್ನೊಂದು 3 ಯೂನಿಟ್ಗಳ ಪೈಕಿ. ಕಡೂರು ಇನ್ನೊಂದು 2 ಇನ್ನು 2 ಪ್ಲೀಸ್. ಅಲ್ಲಲ್ಲ ಈಗ ಯೂನಿಟ್ ಇದ್ದು ಹೇಳಿದ್ದು. ಇನ್ನು ಪ್ರಶ್ನೆ ಕೇಳೋದು ಯೂನಿಟ್ ಇಲ್ಲ. ನಮ್ಮ ಕಾರ್ಯಕರ್ತರು ನಮ್ಮ ಸಂಬಂಧಿಕರು ಯಾರೋ ಇದ್ದಾರೆ ಅದು ಯಾರಿಗೂ ಕೂಡ ಹೇಳ್ಬೋದು. ಜಿಲ್ಲೆಯೊಳಗಿರುವಂತ ಒಂದು 5 ಹೆಸರು 5 ಊರಿನ ಹೆಸರು ಹೇಳಿ. ಹಾಂದಿ ಸರಿ. ಅಲ್ಲಿ ಯಾರಾದರೂ ಇದ್ದಾರಾ ಕಾರ್ಯಕರ್ತರು ಇದ್ದಾರಾ? ಇದ್ದಾರೆ. ಅಲ್ಲ ಯೂನಿಟ್ ಬೇಡ, ಅವರನ್ನು ಕರ್ಕೊಂಡು ಬರ್ಲಿಕ್ಕುಂಟು. ಹೊಸಪೇಟೆ ಜನರಿದ್ದಾರಾ? ಹೆಸರು ಹೇಳಿ. ಅಲ್ಲ ಒಂದು ಒಬ್ಬರ ಹೆಸರು ಹೇಳಿ. ಫಾರೂಕ್ ಸಾಕು. ಕಡೂರು, ಕಡೂರಿನಲ್ಲಿ ಯಾರಾದರೂ ಇದ್ದಾರಾ? ಯೂನಿಟ್ ಇಲ್ಲಲ್ಲ ಕಡೂರು.
ಅಲ್ಲ ನಮಗೆ ಅಲ್ಲಿಯವರೆಗೆ ಒಬ್ಬ ಕಾರ್ಯಕರ್ತರಾಗಬೇಕು. ಇವರು ಬೇಲೂರಿನಲ್ಲಿ ಇರ್ತಾರೆ ಕೆಲವೊಮ್ಮೆ, ಆಗ ಬದ್ರಿಯದಲ್ಲಿದ್ದರು, ಗುಡುಗುಡು ಮಾಡಿ ಹೋಗ್ತಾ ಇದ್ದರು, ಈಗ ಇಲ್ಲಿದ್ದಾರೆ. ಅವರನ್ನು ಬಿಟ್ಟು ಬೇರೆ ಹೇಳಿ ಕಡೂರು ಅಂತೂ ವಿಶಿಷ್ಟ. ಇನ್ಶಾಲ್ಲ 26ನೇ ದಿನಕ್ಕೆ ಬರುವಾಗ ಜಿಲ್ಲೆಯ ಎಲ್ಲ ಇಲ್ಲಿಂದಲೂ ಕೂಡ ಸ್ವಲ್ಪ ಸ್ವಲ್ಪ ಜನರು ಬರಬೇಕು. ಡಿವಿಷನ್ ಬಿಟ್ಟು, ಡಿವಿಷನ್ ಹೆಚ್ಚು ಮಂದಿ ನೀವಿದ್ದೀರಿ, ಈ ಡಿವಿಷನ್ ಅಲ್ಲದ ಕಡೆಯಿಂದ ಜನರು ಬರಬೇಕು, ಯೂನಿಟ್ ಇಲ್ಲದ ಕಡೆಯಿಂದಲೂ ಜನರು ಬರಬೇಕು. ಬರಬೇಕಿದ್ದರೆ ಒಂದು ಸಲ ಆ ಊರಿಗೆ ಖುದ್ದಾಗಿ ನಾವು ಹೋಗಬೇಕು, ಹೋಗಿ ಕಂಡು ಮಾತನಾಡಿ ಈ ವಿಚಾರ ತಿಳಿಸಿ ಬರುವವರ ಹೆಸರನ್ನು ಪಟ್ಟಿ ಮಾಡಿ ಅಂತ ಆದೇಶ ಕೊಟ್ಟು ನಾವು ಮರಳಿ ಬರಬೇಕು. ಬಂದ ನಂತರ ಎರಡು ದಿವಸ ಬಿಟ್ಟು ಫೋನ್ ಮಾಡಿ, ಒಂದು ವೇಳೆ ಆವಾಗ ನೆನಪಾಗಬಹುದು ಅಥವಾ ಮರೆತಿರಬಹುದು ಅವರು ಅಂತ. 8 ಮಂದಿಯಾಗಿದ್ದಾರೆ, 3 ಮಂದಿಯಾಗಿದ್ದರೆ ಹೇಳ್ಬಹುದು. ಅವರ ವಿಳಾಸ ಸಂಗ್ರಹಿಸಿ ಈ ಡಿವಿಷನ್ ಕಮಿಟಿಗೆ ಕೊಡುವುದು, ಫೋನ್ ಮೂಲಕ ನೀವು ಸಂಪರ್ಕಿಸ್ತಾ ಇರುವುದು. ಇನ್ಶಾಅಲ್ಲ ಇನ್ಶಾಅಲ್ಲ ನಿಮಗೆ ಎಲ್ಲ ಕಡೆ ಹೋಗ್ಬೇಕಂತ ಹೇಳುತ್ತಿಲ್ಲ. ನೀವು ಒಬ್ಬರಿಬ್ಬರು ಹೇಳಿದ್ರೆ ಯಾವುದಾದ್ರೊಂದು ಪ್ಲೇಸಿಗೆ ನಿಮಗೆ ಸೂಚಿಸಿದ್ರೆ, ಇನ್ಶಾಅಲ್ಲ ನಾನು ಹಯಾತ್ನಲ್ಲಿ ಈಗ ಬಾಕಿಯಾಗಿದ್ದೇನೆ, ನಾನೇನಾಗಿಲ್ಲ, ಗಾಲಿಬೇರಿನ ಇಂತಿಹಾಸ ನಾನೀಗ ಆಗಿಲ್ಲ, ಹಯಾತ್ನಲ್ಲಿದ್ದೇನೆ, ನಾನು ಮಧ್ಯನಡಕದ ಮತ್ತೊಂದು ಹೆಸರು ಅಲ್ಲ. ಅವತ್ತು ನಾವು ತಹರೀನ್ ಮಾಡಿದ ಅಬ್ದುಲ್ ಲತೀಫ್, ಅಬ್ದುಲ್ ಲತೀಫ್ ನಾನಲ್ಲ, ಹಯಾತ್ ನನಗೆ ಬಾಕಿ ಉಂಟು. ಈಗ ಇನ್ಶಾಅಲ್ಲ ಈ ಡಿವಿಷನ್ನ ತಿಂಗಳಿಗೊಮ್ಮೆ ಪ್ರೋಗ್ರಾಂ ಬರ್ತಾ ಇದ್ದೇನೆ. ಇನ್ನು ಇನ್ಶಾಅಲ್ಲ ನಮ್ಮ ಪ್ರೋಗ್ರಾಂ ನಡೆಯುವುದು 56 ದಿನಗಳ ಬಳಿಕ. ಇನ್ಶಾಅಲ್ಲ ಆ ನಡುವೆ ಒಂದು ಇರುವ ಕಡೆಯೋ ಅಥವಾ ಒಂದು ಮೊಹಮ್ಮದ್ ಹೆಸರು ನನಗೊಂದು ಕೊಟ್ಟರು, ನಾನು ಖುದ್ದಾಗಿ ಅಲ್ಲಿಗೆ ಹೋಗ್ತೇನೆ, ಒಂದಿಬ್ಬರನ್ನು ಭೇಟಿಯಾಗ್ತೇನೆ. ತುಂಬಾ ಯುವಕನ ಸೃಷ್ಟಿ ಮಾಡುವ ಒಂದು ಪ್ರೇರಣೆ ಕೊಟ್ಟು ಅವರ ವಿಳಾಸಕ್ಕೆ ಫೋನ್ಗೆ ವ್ಯವಸ್ಥೆ ಮಾಡಿ ಬರ್ತೇನೆ. ನಂತರ ಫೋನ್ ಮಾಡಿ ಅವರನ್ನು ಭರಿಸುವ ವ್ಯವಸ್ಥೆಗೆ ನಾನು ಇಳಿಯುತ್ತೇನೆ ಅನ್ನುವ ನಿಮಿತ್ತ ನಮಗಿರಬೇಕು. ಎಷ್ಟು ಮಂದಿ ಸಹಕರಿಸ್ತೇವೆ, ನಾವು ಮೌತಾಗಿಲ್ಲ, ಹಯಾತ್ರಿಂದ ಇದ್ದೇವೆ. ಅಲ್ಲ ಆಯುಷ್ಕಾಲದಲ್ಲಿ ಬರ್ಕತ್ತು ಹೆಚ್ಚು ಹೆಚ್ಚು ನೀಡಲು ಅನ್ನಿಂದಲ್ಲಾಳರು. ಈ ಸಾಲ ನಾನು ಏನು ದೊಡ್ಡ ಒಂದು ಪದಾಧಿಕಾರಿಯಲ್ಲ, ದೊಡ್ಡ ಹಿರಿಯ ಸದಸ್ಯರಲ್ಲ, ನನಗೆ ಏನಾದರೂ ಇಂತಹ ಒಂದು ಪ್ರೋಗ್ರಾಂ ಕೊಟ್ಟರೆ ಒಂದು ಜಿಲ್ಲಾ ವ್ಯಾಪ್ತಿಯೊಳಗಿನ ಒಂದು ಊರಿನ ಹೆಸರು ಅಲಸ್ತಾದಿ ನನಗೆ ಆಗ್ಬೋದದು. ನಿಮ್ಮ ಹಣ ಇಲ್ಲ ಹೋಗ್ಲಿಕ್ಕೆ ಬರಲಿಕ್ಕೆ, ನೋ ಪ್ರಾಬ್ಲಮ್. ನಿಮ್ಮ ಹಣ ಬಳಸಿ ಕಷ್ಟ ಅಂತ ಇದ್ರೆ ಏನು ಕೂಡ ಚಿಂತೆ ಬೇಡ. ಆ ಖರ್ಚಾದ ಹಣ, ಫೋನ್ ಮಾಡಿದ ಹಣ, ಜೋಬ್ ಸಿಗಬೇಕಾದ ನಷ್ಟ ಮಾಡಿ ನೀವು ಹೋಗಿರೋ ಕೂಡ ಇನ್ಶಾಲ್ ಆ ಹಣ ನಾವು ಕೊಡಬೇಕು, ನೀವು ಕೇಳಿದ್ರೆ ನಾವು ಕೊಡ್ತೇವೆ ಅಂತ ನಿಮ್ಮ ಕೆಲಸ ಆಗ್ಬೇಕು. ಎಷ್ಟು ಮಂದಿ ತೆಗೆಯಾಡಿದ್ದೀರಿ ನಿಮ್ಮ ಪೈಕಿ? ಗಟ್ಟಿ ನಿಂತಾಯ್ತು, ನೀರು ಬಿಟ್ಟಾಯ್ತು. ನಮ್ಮ ಈ ಕಡೆ ಬನ್ನಿ, ಇಲ್ಲಿ ಗಣಕನಲ್ಲಿ, ಬೇರೆ ಗಣಕನಲ್ಲಿ. ಜಿಲ್ಲಾ ಕಮಿಟಿಯಲ್ಲಿ ಇದ್ದವರನ್ನು ಕೈ ಮೇಲೆ ಕೆತ್ತಿ. ಜಿಲ್ಲಾ ಕಮಿಟಿಯಲ್ಲಿ ಯಾರೂ ಇಲ್ಲ, ಅಲ್ಹಮ್ದುಲಿಲ್ಲ. ಸ್ವಲ್ಪ ಹೊಗಳ್ಬೇಕಲ್ಲ, ಒಂದನೇದಾಗಿ ಹೊಗಳ್ತೇನೆ. ಜಿಲ್ಲಾ ಕಮಿಟಿಯಲ್ಲಿ ಸದಸ್ಯರು, ಕಮಿಟಿಯ ಸದಸ್ಯರು ಕೂಡ ಅಲ್ಲದೆ ಜಿಲ್ಲಾಧ್ಯಕ್ಷರು ಮಾಡಬೇಕಾದ, ಜಿಲ್ಲಾ ಉಪಾಧ್ಯಕ್ಷರು ಮಾಡಬೇಕಾದ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಡಬೇಕಾದ, ಜತೆ ಕಾರ್ಯದರ್ಶಿ, ಕೋಶಾಧಿಕಾರಿ, ಸನ್ನದ ಯಾರೆಲ್ಲ ಇದ್ದಾರೋ ಅವರು ಮಾಡಬೇಕಾದ ಒಂದು ಕಾರ್ಯಕ್ರಮ. ಏನು ಜಿಲ್ಲಾ ಮೆಂಬರ್ಶಿಪ್ ಇಲ್ಲದೆ ದುಡಿಮೆ ತಯಾರಾಗಿದ್ದೀರಿ? ಅಲ್ಲಾಹು ಕಬೂಲ್ ಮಾಡಲಿ. ಬೇಕಲ್ ಉಸ್ತಾದ್ ಬಂದ ಈ ಮಹತ್ತರವಾದ ಈ ಸಭೆ ಈ ದಿನ, ಕೂರ ತಂಗಣ್ಣವರು ಬಂದ ಈ ಸಭೆ ಈ ದಿನ, ಆ ಮಹಾನುಭಾವರ ಸಂಗೀತರ ಆಲಿಮರ ಹಕ್ಕುಗಳು ದೊರಕದರಿಂದ ಇಷ್ಟು ಮಂದಿಯ ನಿಯತನಲ್ಲಾಹು ಕಬೂಲ್ ಮಾಡಲು. ಅಲ್ಲಾಹು ಖೈರನ್ನು ಒಳಿತನ್ನು ಹೆಚ್ಚು ಹೆಚ್ಚು ನಿರ್ವಹಿಸಿ ನಮಗೆಲ್ಲರಿಗೆಲ್ಲಾ ತೌಫೀಕು ನೀಡಲು. ಅನಿಲ್ ಅನಿಲ್ ಯಾರಬ್ಬಲ್ಲಾಳನು ತುಂಬಾ ನಷ್ಟ ಮಾಡಬೇಕಂತಿಲ್ಲ. ಇನ್ಶಾ ಅಲ್ಲಾ ನಮ್ಮ ಯೂನಿಟ್ ಇರುವ ಕಡೆಯ ಪಟ್ಟಿ ಮಾಡ್ತೇವೆ, ಇಷ್ಟು ಇಲ್ಲದ ಮೊಹಮ್ಮದಗಳ ಸಾಮಾನ್ಯ ಪಟ್ಟಿ ಮಾಡ್ತೇವೆ. ಆ ಊರಲ್ಲಿ ಯಾರಿಗೆ ಸಂಪರ್ಕವಿದ್ದರೆ ಫೋನ್ ಮಾಡಿ ಬರ್ತೇನೆ ಅಂತ ಹೇಳಿ ನೀವು ಖುದ್ದಾಗಿ ಹೋಗುವುದು, ಮನೆಯಲ್ಲೇ ಮಸೀದಿಯಲ್ಲಿ ಮತ್ತೆ ಎಲ್ಲಾದ್ರೂ ಕೂಡ ಮಾರ್ಗದಲ್ಲಿ ನಿಂತಿರಬಹುದಾಗ್ತದೆ.
ಇನ್ಶಾಲ್ಲ ಸಭೆ 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 ಆಗ್ತದೆ. ಆ ರೀತಿ ಮಾತನಾಡಿ ಸೆಟ್ಟಿಂಗ್ ಮಾಡಿ ಒಬ್ಬರು ಬಂದಾಗ ಸ್ವಲ್ಪ ಕಬೂಲ್ ಮಾಡ್ತಾ ಇದ್ರು ಬಂದಿದ್ದಾರೆ ಅಂತ, ಅದಕ್ಕೆ ಹೊಂದಿಕೊಂಡು ಎಷ್ಟು ಮಂದಿ ಸಿಗ್ಬೋದು 10, 20, 22, 100 ಆ ಪಟ್ಟಿ ಮಾಡಿ ಸಿಕ್ಕರೆ ಆ ಹಣವೇ ಪಟ್ಟಿ, ಇಲ್ಲದ್ರೆ ಮತ್ತೊಂದು ಸಂಪರ್ಕಿಸ್ತಾರೆ ಅಂತ ಹೇಳಿ ಒಬ್ಬರಿಗೆ ಉಸ್ತುವಾರಿ ಕೊಟ್ಟು ಬಂದು ಫೋನ್ ಮಾಡುತ್ತಾ ವಿಳಾಸ ಸಿಕ್ಕರೆ ಇಲ್ಲಿಗೆ ಕೊಟ್ಟು ಇಲ್ಲಿಗೆ ನೋಟಿಸ್ ಪೋಸ್ಟ್ ಮಾಡುವಂತೆ ಮಾಡಿ ನಿರಂತರ ಫೋನ್ ಮೂಲಕ ಸಂಪರ್ಕಿಸಿ ಹೊರಟಿದ್ದೀರಾ ಬಂದಿರಿ ತಲುಪಿದ್ರೆ ಅಂತ ಹೇಳಿ ಆ ಕಾರ್ಯಕ್ರಮಕ್ಕೆ ನೀವು ಉಸ್ತುವಾರಿಯಾಗಿ ಇಶಾ ಅಲ್ಲ ನೀವು ಕೊಡೋರಿದ್ರು ಎಷ್ಟು ಮೊಹಲ್ಲಾ ಇದ್ದ ಜವಾಬ್ದಾರಿ ನಿಮಗೆ ಕೊಟ್ಟರೆ ನಿರ್ವಹಿಸಬಹುದು. ನಾನು ಆಗ ಕೇಳಿದ್ದು ಒಂದು ಮಾತ್ರ, ಒಂದಕ್ಕಿಂತ ಹೆಚ್ಚು ಮೊಹಲ್ಲಾಗಳನ್ನು ಕೊಟ್ಟರೆ ನಿಮ್ಮಿಂದ ಕಷ್ಟ ಆಗಬಹುದು, ಎಷ್ಟು ಮೊಹಲ್ಲಾಗಳ ಜವಾಬ್ದಾರಿ ನಿಮಗೆ ಕೊಡಬಹುದು, ಇರುಟು ಇದ್ದದ್ದು ಇಲ್ಲ ಸಂಖ್ಯೆ ಇರಬಹುದು. ಎರಡು ಮೂರು ಒಂದು ಮೂರು ನಾಲ್ಕು ಒಂದು ಐದು ಆರು ಏಳು ಎಂಟೊಂಬತ್ತು ಎರಡು ಹನ್ನೊಂದು ಹನ್ನೆರಡು ಹದಿನಾಲ್ಕು ಹದಿನಾರು ಶುಕ್ರ ಅಲ್ಲಾಹು ಕಬೂರ್ ಮಾಡಲಿ, ಅಲ್ಲಾಹು ಸ್ವೀಕರಿಸಲಿ. ಸ್ವಲ್ಪ ನಿಲ್ಲದ ಕುಳಿತವರಿದ್ದಾರೆ, ಚೆನ್ನಕ್ಕೆ ವಿಪರಸ ಅರ್ಥ ಆಯ್ತಲ್ಲ ದೀಪದಲ್ಲಿ ಅರ್ಥ ಆಯ್ತು ನಾ ತಿಳಿ ನಿಕ್ಕ ಅಂತ ಆ ರೀತಿ ಇದ್ದರೆ ಈಗ ನಿಲ್ಬಹುದು. ಇನ್ನು ಉಪ್ಪಲ್ಲಿಯವರು ಒಳ್ಳೆಯವರು, ಇದರಲ್ಲಿ ಉಪ್ಪಲ್ಲಿಯವರು ಇದ್ದಾರ ಎಷ್ಟು ಮಂದಿ ಇದ್ದಾರೆ? ಅದು ಇತರ ಪರವಾಗಿ ಬಂದವರು. ಈಗ ಇನ್ಶಾ ಅಲ್ಲ ಉಪ್ಪಲ್ಲಿಯವರೊಮ್ಮೆ ನಿಲ್ಲಿ, ಸ್ವಲ್ಪ ಗ್ಯಾಪ್ ಸ್ವಲ್ಪ ಆಚೆ. ಪ್ರೋಗ್ರಾಮ್ ಮೈಕ್ ಆಫ್ ಮಾಡಿದೆ ಬೇರೆ ಕೇಳಿ. ಇನ್ಶಾಅಲ್ಲಾ ನಾಡಿದ ಪ್ರೋಗ್ರಾಂ ನಡೆಯುವಾಗ ಎಲ್ಲ ಯೂನಿಟ್ನಿಂದಲೂ ಕೂಡ ಜನರು ಇದ್ದಾರೆ ಅಂತ ಆಗಬೇಕು. ಮಿನಿಮಮ್ ಅರಳಗುಪ್ಪದಿಂದ ಬಂದ ಮುಹೀದಿಂದ ಬರುತ್ತೆ ಒಬ್ಬರಾದ್ರೂ ಕೂಡ ಚಿಂತಿಲ್ಲ ಅಂತ ಬರಬೇಕು ಜನರು, ಬೇರೆ ಕಡೆಯಿಂದಲ್ಲ ಯೂನಿಟ್ ಇಲ್ಲದ ಕಡೆಯಿಂದ ಆಗಬೇಕು. ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು. ಮತ್ತೆ ಅವತ್ತು ಬೆಳ್ಳಂಬಲಕ್ಕೆ ಹೊರಟು ಬಂದು 380 ಮಂದಿ ಆಗುವುದಲ್ಲ, ಎಷ್ಟು ಮಂದಿ ಕೂಡ ಬರಬಹುದು, 1,000, 2,000, 70, 20 ಇರಬಾರ್ದು. ಆದರೆ ಎರಡು ದಿನದ ಮುಂಚೆ 24 ದಿನ ಆಗುವಾಗ ಎಷ್ಟು ಜನರು ಬರ್ತಾರನ್ನುವ ಕ್ಲೀನ್ ಸಂಖ್ಯೆ ನಮಗೆ ಸಿಗಬೇಕು. ಸ್ವಲ್ಪ ಊಟ ಚಾರ್ ರೆಡಿ ಮಾಡಬೇಕಲ್ಲ, ಅದಕ್ಕೆ ಈ ಸಂಪರ್ಕ 5 ಮಂದಿಯನ್ನು ಪ್ಲೀಸ್ 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 ಸ್ಟ್ಯಾಂಡ್ ಅಪ್ 5 ಮೆಂಬರ್ಸ್ ಎಸ್ ಪ್ಲಸ್ ನೀವು, ನಿಮಗೆ ಕೂಡ ಜವಾಬ್ದಾರಿ ಉಂಟಲ್ಲ ಸಂಪರ್ಕಿಸಿ ಆ ಬರುವುದು ಬರ್ತಂದು ಹೇಳ್ತಾರೆ. ಪುನಃ 2 ದಿನ ಖಚಿತಪಡಿಸಿ ವ್ಯವಸ್ಥೆ ಮಾಡಿದ್ರೆ ಅದು ಸಂಖ್ಯೆ ಕ್ಲೀನ್ ಆಗ್ತದೆ, ಊಟ ಹಾಳಾಗುವುದಿಲ್ಲ, ಇಲ್ಲದ ಕಷ್ಟ ಆಗುವುದಿಲ್ಲ. ಅಲ್ಲಾಹೇನ್ ಮಾಡಲಿ. ಶುಕ್ರಂ ಶುಕ್ರಂ ಶುಕ್ರಂ. ಪುಸ್ತಕ ತಗೀರಿ. ಬೇಗ 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 ಬರೀ ಬರೀ. ಬೇರೊಂದು ಪುಟದಲ್ಲಿ ಬೇರೆ ಪುಟದಲ್ಲಿ ಬರೆಯಿರಿ. ಪುಟ ಚೇಂಜ್ ಮಾಡಿ, ಪೇಜ್ ಚೇಂಜ್ ಮಾಡಿ, ವಿಷಯ ಚೇಂಜ್. ಅದೇ ನನಗೆ ನೆನಪಿಸಿದ್ದು ಮೊಬೈಲ್
ಸೈಲೆಂಟ್ ಮಾಡಲು ಹೇಳಿ ಯಾರು ನೆನಪಿಸಿದ್ದಾರೆ ಅವರಿಗೆ ದೊಡ್ಡ ಶುಕ್ರ ಹೇಳ್ತಾ ಇದ್ದೇನೆ. ಬೇಗ ಬರೀರಿ. ನಾಲ್ಕು ಮಜಹಬ್ಗಳ ಇಮಾಮರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲಕ್ಕೆ ತಾಗಿದ ಪ್ರಥಮ ಮೂರು ಶತಮಾನಗಳಲ್ಲಿ ತಾಗಿದ ಪ್ರಥಮ ಮೂರು ಶತಮಾನಗಳಲ್ಲಿ ಜನಿಸಿ ಜೀವಿಸಿ ಮರಣ ಹೊಂದಿದವರಾಗಿದ್ದಾರೆ. ಜನಿಸಿ ಜೀವಿಸಿ ಮರಣ ಹೊಂದಿದವರಾಗಿದ್ದಾರೆ. ಅದರ ಕೆಳಗೆ ನಾಲ್ಕು ಇಮಾಮರ ಹೆಸರು ಹೇಳ್ತೇನೆ, ಕೆಳಗೆ ಬರೆಯಿರಿ. ನಂತರ ಪ್ರತಿಯೊಂದು ಇಮಾಮರ ಹೆಸರನ್ನ ಎದುರುಗಡೆ ಅಂಕಿ ಹೇಳಿಕೊಂಡು ಆ ಸ್ಪೇಸ್ ಆಗಿರಲಿ. ನೀವು ಕೆಳಗೆ ಬರೆಯಿರಿ. ಮೊದಲು ಅಬು ಹನೀಫಾ ರಲಿಯಲ್ಲಾಹು ಅನ್ಹು, ಅದರ ಕೆಳಗೆ ಇಮಾಮ್ ಮಾಲಿಕ್ ರಲಿಯಲ್ಲಾಹು ಅನ್ಹು, ಅದರ ಕೆಳಗೆ ಇಮಾಮ್ ಶಾಫಿಇ ರಲಿಯಲ್ಲಾಹು ಅನ್ಹು, ಅದರ ಕೆಳಗೆ ಅಹ್ಮದ್ ಬಿನ್ ಹಂಬಲ್ ರಲಿಯಲ್ಲಾಹು ಅನ್ಹು. ಒಂದು ಇಮಾಮ್ ಅಬು ಹನೀಫ ರಲಿಯಲ್ಲಾಹು, ಇಮಾಮ್ ಮಾಲಿಕ್ ರಲಿಯಲ್ಲಾಹು, ಇಮಾಮ್ ಶಾಫಿ ರಲಿಯಲ್ಲಾಹು, ಅಹ್ಮದ್ ಬಿನ್ ಹಂಬಲ್ ರಲಿಯಲ್ಲಾಹು. ಇನ್ನು ಪ್ರತಿಯೊಂದು ಹೆಸರಿನ ಎದುರುಗಡೆ ನಾನು ಸಂಖ್ಯೆ ಹೇಳ್ತೇವೆ, ಬಾಬು ಬರೆದ್ರಾಯ್ತು. ಮೊದಲನೇ ಸಂಖ್ಯೆ 80, ಸಣ್ಣ ಅಡ್ಡಗೆರೆ 150, ಬ್ರಕೆಟಲ್ಲಿ 70. ಸಣ್ಣ ಅಡ್ಡಗೆರೆ 150, ನಂತರ ಬ್ರಕೆಟಲ್ಲಿ 70. ಅದರ ಕೆಳಗೆ 93, 179, ಬ್ರಕೆಟಲ್ಲಿ 86. 93, 179, 86. ಅದರ ಕೆಳಗೆ ಇಮಾಮ್ ಶಾಫಿ ರಲಿಯಲ್ಲಾಹುನಲ್ಲಿ 150 ಅಡ್ಡಗೆರೆ, 204 ಮತ್ತು ಬ್ರಕೆಟಲ್ಲಿ 54, 54. ಲಾಸ್ಟ್ ಕೆಳಗೆ 164, 164 ಅಡ್ಡಗೆರೆ, 241 ಬ್ರಕೆಟಲ್ಲಿ 77. ಅದರ ಕೆಳಗೆ ಇನ್ನೊಂದು ವಾಕ್ಯ ಹೇಳಿ ನಂತರ ವಿವರಣೆ, ಇನ್ನೊಂದು ವಾಕ್ಯ ಹೇಳಿದೆ ಅದನ್ನು ಕೂಡ ಅಲ್ಲಿ ಬರೆದು ಬಿಡಿ. ನಂತರ ಪಂಡವನ್ನು ಮಾಡಿದ್ರಾಯ್ತು. ಬರೆಯಿರಿ. ಹಿಜ್ರಾದ ಹಿಜ್ರಾದ ಪ್ರಥಮ ಮೂರು ಶತಮಾನಗಳಿಗೆ, ಹಿಜ್ರಾದ ಪ್ರಥಮ ಮೂರು ಶತಮಾನಗಳಿಗೆ ಹೆಚ್ಚು ಶ್ರೇಷ್ಠತೆ ಇದೆ